ಮತ ಕಬ್ಜಕ್ಕೆ ಸಜ್ಜಾದ ಆಡಳಿತ ಪಕ್ಷ ಕಮಲ ಕಾಂಗ್ರೆಸ್ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ತಂತ್ರವನ್ನೇ ಹೆಣೆದಿದೆ ಹೀಗಾಗಿ ಮತ ಕಬ್ಜಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ದೆಹಲಿಗರ ಮೂಲಕ ಮತವನ್ನ ಕಬಳಿಕೆ ಮಾಡೋದಕ್ಕೆ ಬಿಗ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಹೇಗಾದ್ರೂ ಮಾಡಿ ಟಕ್ಕರ್ ಕೊಡಲೇಬೇಕು ಅಭ್ಯರ್ಥಿಗಳನ್ನ ಸೋಲಿಸಲೇಬೇಕು ಬಹುಮತವನ್ನ ಪಡೆಯುವ ಮೂಲಕ ಅಧಿಕಾರಕ್ಕೆ ಏರಲೇಬೇಕು ಅಂತ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಈಗ ಬಿಜೆಪಿ ದೆಹಲಿಗರ ಮೂಲಕ ದೆಹಲಿ ನಾಯಕರನ್ನ ಕೇಂದ್ರದ ನಾಯಕರನ್ನ ರಾಜ್ಯಕ್ಕೆ ಕರೆಸುವ ಮೂಲಕ ಈಗಾಗಲೇ ಅನೇಕ ಬಾರಿ ರೋಡ್ ಶೋ ರ್ಯಾಲಿಗಳನ್ನ ನಡೆಸಿ ರಾಜ್ಯದಲ್ಲಿ ತಂತ್ರವನ್ನ ಹೆಣಿತಾ ಇರುವಂತಹ ಬಿಜೆಪಿ ಕರ್ನಾಟಕ ಕುರುಕ್ಷೇತ್ರ ಕದನಕ್ಕೆ ಮತ್ತೆ ಮತ ಕಬ್ಜೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಹೀಗಾಗಿ ಪದ್ಮ ವ್ಯೂಹವನ್ನೇ ರಚಿಸ್ತಾ ಇದೆ ಪ್ರಚಾರದ ಕಿಚ್ಚನ್ನ ಹೆಚ್ಚಿಸೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಪಕ್ಷ ಏಪ್ರಿಲ್ 27ರಂದು ರಾಜ್ಯಕ್ಕೆ ಪ್ರಧಾನಿ ಮೋದಿ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಅವರ ಮೂಲಕ ಸ್ಟಾರ್ ಪ್ರಚಾರಕರ ಮೂಲಕ ಕಿಚ್ಚನ್ನ ಹಚ್ಚಿಸೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಪ್ರಧಾನಿಯನ್ನ ಪದೇ ಪದೇ ರಾಜ್ಯಕ್ಕೆ ಕರೆಸುವ ಮೂಲಕ ಅವರ ಮೂಲಕ ಪ್ರಚಾರವನ್ನ ಮಾಡಿಸುವ ಮೂಲಕ ಮತವನ್ನ ಕಬ್ಜೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಏಪ್ರಿಲ್ 27 ಅಂದ್ರೆ ನಾಳೆ ರಾಜ್ಯಕ್ಕೆ ನಾಳೆ ಆಗಮಿಸುವಂತಹ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರು ಮತ ಕಬ್ಜಕ್ಕೆ ಮುಂದಾಗ್ತಿದ್ದಾರೆ ನಾಳೆಯಿಂದಾನೇ ಬಿಜೆಪಿ ಸ್ಟಾರ್ ಪ್ರಚಾರಕರನ್ನ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರನ್ನ ಬಳಸಿಕೊಳ್ಳುವ ಮೂಲಕ ಮತ ಬುಟ್ಟಿಗೆ ಕೈ ಹಾಕಲಿದೆ ಈಗಾಗಲೇ ಜೆಪಿ ನಡ್ಡಾ ಅವರು ಕೂಡ ರಾಜ್ಯದಲ್ಲಿ ಟಿಕ್ಕಾಣಿಯನ್ನ ಹೂಡಿದ್ದಾರೆ ನಿನ್ನೆ ಹುಬ್ಬಳ್ಳಿಗೆ ಆಗಮಿಸಿರುವಂತಹ ಜೆಪಿ ನಡ್ಡಾ ಮತ ಕಬ್ಜಕ್ಕೆ ಮುಂದಾಗ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಬಿಜೆಪಿಯಿಂದ ಈಗ ಕಾಂಗ್ರೆಸ್ಗೆ ಹೋಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ಮಣಿಸಲೇಬೇಕು ಅಂತ ರಣತಂತ್ರವನ್ನ ಕೂಡ ರೂಪಿಸಲಾಗಿದೆ ಜೆಪಿ ನಡ್ಡಾ ಅವರು ಅದಕ್ಕೆ ಬೇಕಾಗಿರುವಂತಹ ತಂತ್ರಗಳನ್ನ ಕೂಡ ಹೆಣೆದು ಕೊಡ್ತಿದ್ದಾರೆ ಈಗ ಇದೇ ಬೆನ್ನಲ್ಲೆ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಈಗಾಗಲೇ ಅನೇಕ ಬೃಹತ್ ರ್ಯಾಲಿಗಳನ್ನ ರೋಡ್ ಶೋಗಳನ್ನ ನಡೆಸುವ ಮೂಲಕ ಅಮಿತ್ ಶಾ ಅವರು ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಈಗಾಗಲೇ ರಾಜ್ಯದಲ್ಲಿ ಕಮಾಲ್ ಮಾಡಿ ಹೋಗಿದ್ರು ಈಗ ಮತ್ತೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಮತವನ್ನ ಕಬ್ಜಾ ಮಾಡಬೇಕು ಅನ್ನೋ ಕಾರಣಕ್ಕೆ ಕಮಾಲ್ ಮಾಡೋದಕ್ಕೆ ಕೇಂದ್ರದ ನಾಯಕರು ಒಬ್ಬರಾದ ಮೇಲೆ ಒಬ್ರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಈಗ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಕೇಂದ್ರದ ನಾಯಕರು ರಾಜ್ಯದಲ್ಲಿ ರಾಜ್ಯದ ನಾಯಕರಿಗೆ ಮೆಸೇಜ್ ಅನ್ನ ಕೊಡುವ ಮೂಲಕ ರಣತಂತ್ರವನ್ನ ಹೆಣೆದು ಕೊಟ್ಟು ಹೋಗ್ತಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಮತವನ್ನ ಕಬ್ಜಾ ಮಾಡಬೇಕು ಬಹುಮತವನ್ನ ಗಳಿಸಬೇಕು ಅಂದ್ರೆ ಏನೆಲ್ಲ ಪ್ಲಾನ್ಗಳನ್ನ ರೂಪಿಸಬೇಕು ಹೇಗೆ ಪ್ರಚಾರವನ್ನ ಮಾಡಬೇಕು ಅನ್ನುವಂತಹ ತಂತ್ರಗಳನ್ನ ಕೂಡ ಹೆಣೆದು ಕೊಟ್ಟು ಹೋಗ್ತಿದ್ದಾರೆ ಯಾಕೆಂದ್ರೆ ಈಗಾಗಲೇ ಗುಜರಾತ್ನ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿಗೆ ತರೋದಕ್ಕೆ ಮುಂದಾಗಿರುವಂತಹ ಬಿಜೆಪಿ ಈಗಾಗಲೇ 52 ಹೊಸ ಮುಖಗಳಿಗೆ ಮಣೆಯನ್ನ ಹಾಕಿದೆ 224 ಕ್ಷೇತ್ರಗಳಲ್ಲಿ 222 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಹೀಗಾಗಿ ಹೊಸ ಮುಖಗಳನ್ನ ಗೆಲ್ಲಿಸುವಂತಹ ಜವಾಬ್ದಾರಿಯನ್ನ ರಾಜ್ಯದ ನಾಯಕರಿಗೆ ಹೊರಿಸಿ ಹೋಗ್ತಾರೆ ಕೇಂದ್ರದ ನಾಯಕರು ಹೀಗಾಗಿ ಹೊಸ ಮುಖಗಳನ್ನ ಗೆಲ್ಲಿಸಬೇಕು ಅದೇ ರೀತಿಯಾಗಿ ಬಹುಮತವನ್ನ ಪಡಿಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಯಾವೆಲ್ಲ ಯೋಜನೆಗಳನ್ನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ತಂದಿದೆಯೋ ಆ ಎಲ್ಲಾ ಯೋಜನೆಗಳನ್ನ ಕೂಡ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಬಿಜೆಪಿ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಜನರಿಗೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಸ್ಟಾರ್ ಪ್ರಚಾರಕರನ್ನ ಬಳಸಿಕೊಂಡು ಪ್ರಚಾರವನ್ನ ಮಾಡಬೇಕಾಗುತ್ತೆ ರೋಡ್ ಶೋ ರ್ಯಾಲಿಗಳನ್ನ ಮಾಡುವ ಮೂಲಕ ಮತ ಬೇಟೆಗೆ ಮುಂದಾಗ್ತಾ ಇದೆ ಬಿಜೆಪಿ We'll be right back.
ಅಮಿತ್ ಶಾ ಅವರು ಪ್ರಚಾರಕ್ಕೆ ಮುಂದಾಗಲಿದ್ದಾರೆ. ನಾಳೆ ರಾಜ್ಯಕ್ಕೆ ಆಗಮಿಸಲಿರುವಂತಹ ಅಮಿತ್ ಶಾ ಅವರು ಎಲೆಕ್ಷನ್ ಹೊತ್ತಲ್ಲಿ ಮೂರ್ನಾಲ್ಕು ಬಾರಿ ಈಗಾಗಲೇ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತಹ ಅಮಿತ್ ಶಾ ಅವರು ಮತ್ತೆ ಮತ್ತೆ ರಾಜ್ಯಕ್ಕೆ ಬರಲಿದ್ದಾರೆ. ವಿಜಯಪುರದಲ್ಲಿ ನಾಳೆ ರೋಡ್ ಶೋ ಮೂಲಕ ಅಮಿತ್ ಶಾ ಪ್ರಚಾರಕ್ಕಿಳಿಯಲಿದ್ದಾರೆ. ಬಿಜೆಪಿ ಈಗಾಗಲೇ ಅನೇಕ ರೋಡ್ ಶೋ ಹಾಗೆ ರ್ಯಾಲಿಗಳನ್ನ ಕೂಡ ಮಾಡಿ ಜನರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದೆ. ಅನೇಕ ಸಮುದಾಯಗಳನ್ನ ಸೆಳೆಯುವಂತಹ ಪ್ರಯತ್ನ ಕೂಡ ಮಾಡಿದೆ. ಈಗಾಗಿನೇ ಈಗ ಮತ್ತೆ ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಕೂಡ ರೋಡ್ ಶೋ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಮಿತ್ ಶಾ ಅವರು. ನಾಳೆ ರಾಜ್ಯಕ್ಕೆ ಆಗಮಿಸಲಿರುವ ಅಮಿತ್ ಶಾ ಅವರು ವಿಜಯಪುರ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ರೋಡ್ ಶೋ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪ್ರದೇಶದಲ್ಲಿ ಕೂಡ ರೋಡ್ ಶೋ ಅನ್ನ ಮಾಡುವ ಮೂಲಕ ದೇವನಹಳ್ಳಿಯಲ್ಲಿ ಇರುವಂತಹ ಮತದಾರರನ್ನ ಸೆಳೆಯೋದಕ್ಕೆ ಅಮಿತ್ ಶಾ ಅವರು ಬರ್ತಿದ್ದಾರೆ. ಅಮಿತ್ ಶಾ ಅವರ ಒಂದು ಚುನಾವಣಾ ಚಾಣಕ್ಯತನ ಹೇಗಿರುತ್ತೆ, ಅವರು ಹೇಗೆ ರೋಡ್ ಶೋ ಮಾಡುವ ಮೂಲಕ ಜನರನ್ನ ಸೆಳೀತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಚುನಾವಣಾ ಚಾಣಕ್ಯ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಾಗ ಆಗಮಿಸ್ತಾನೆ ಇರ್ತಾರೆ. ರೋಡ್ ಶೋ ಅನ್ನ ಮಾಡುವ ಮೂಲಕ, ರ್ಯಾಲಿಯನ್ನ ಮಾಡುವ ಮೂಲಕ ಮತ ಪ್ರಚಾರಕ್ಕೆ ಮುಂದಾಗ್ತಾರೆ. ಈಗಾಗಲೇ ಜೆ ಪಿ ನಡ್ಡಾ ಅವರು ಕೂಡ ರಾಜ್ಯದಲ್ಲಿನೇ ಉಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಕೇಂದ್ರದ ನಾಯಕರನ್ನ ರಾಜ್ಯಕ್ಕೆ ಕರೆಸುವ ಮೂಲಕ, ಅಂದ್ರೆ ಈಗಾಗಲೇ ಜೆ ಪಿ ನಡ್ಡಾ ರಾಜ್ಯದಲ್ಲಿ ಇದ್ದಾರೆ, ನಾಳೆ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ, ಹಾಗೆ ಏಪ್ರಿಲ್ 27ರಂದು ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರು, ಜೆ ಪಿ ನಡ್ಡಾ ಅವರು ಹಾಗೆ ಅಮಿತ್ ಶಾ ಅವರು ಮೂರು ಜನರು ಕೂಡ ಕೇಂದ್ರದ ನಾಯಕರು ಆಗಿರೋದ್ರಿಂದ ರಾಜ್ಯದಲ್ಲಿ ಹೇಗೆ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.